राधे राधे नन्न रसी राधे। ಆಗ್ಲಿಂದ ಸುಮ್ಮನೆ ಹಾಗೆ ಕೂತಿದ್ದೀರಲ್ಲ, ಏನಾದರೂ ಮಾತಾಡಿ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನೀವೇ ಹೇಳ್ತಾ ಇದ್ರಲ್ವಾ ಅತ್ತೆ ದುರ್ಗ ಹೋದ್ರೆ ಸಾಕು ಅಂತ? ನಾನ್ ಹೇಳ್ತಾ ಇದ್ದಿದ್ದು ಅವಳಿ ಮನೆಯಿಂದ ಹೋದ್ರೆ ಸಾಕು ಅಂತ. ಯಾರಿಗ್ ಗೊತ್ತಿತ್ತು ಹಿಂಗ್ ಹೊರಟೋಗ್ತಾಳೆ ಅಂತ? ಓ ಮೈ ದೇವ್ರೆ ಓ ಮೈ ದೇವ್ರೆ ಓ ಲಾವಣ್ಯ ಫ್ಲಾಶ್ ಆಯ್ತು ಕಣೆ. ಏನ್ ಗೊತ್ತಾ, ನನ್ನ ನಾಲ್ಗೆ ಮೇಲೆ ಮಚ್ಚೆ ಇರ್ಬೇಕು, ಇಲ್ಲಾಂದ್ರೆ ಯಾವುದೋ ಪವರ್ಫುಲ್ ಶಕ್ತಿ ಇರ್ಬೇಕು ನಂಗೆ. ಅಲ್ಲ, ಆ ದುರ್ಗ ಈ ಮನೆಗೆ ವಾಪಸ್ ಬರೋದ್ ಬೇಡ ಅಂತ ಹೇಳಿದೆ. ನೋಡಿದ್ರೆ ಅವಳು ಬರ್ದೇ ಇರೋ ಹಾಗೆ ಆಗೋಯ್ತು. ಅಯ್ಯೋ, ಮಚ್ಚನೂ ಇಲ್ಲ ಶಕ್ತಿನೂ ಇಲ್ಲ, ಅವಳ ಗಂಡ ಅಂತವನು ಅದಕ್ಕೆ. ಅದೆಲ್ಲ ಏನೇ ಇರ್ಲಿ ಬಿಡು ಶ್ರವಣ್, ಅಲ್ಲ ಅವ್ರದ್ ಎಂತ ಫ್ಯಾಮಿಲಿ ಅಷ್ಟು ಈಸಿಯಾಗಿ ಬಂದು ಮರ್ಡರ್ ಮಾಡಿ ಹೊರಟೋಗಿದಾರಲ್ಲ. ಮಾವ ಹೇಳಿದ್ದು ನಿಜನೇ ಇರ್ಬೇಕತ್ತೆ, ಅವ್ರ ಮನೆಯವರು ಏನ್ ಮಾಡಕ್ಕೂ ಹೇಸೋದಿಲ್ಲ. ಒಂದಲ್ಲ ಒಂದು ದಿನ ಆ ಇಂದ್ರಾಣಿ ಮನೆಯವರು ನಮ್ಮ ಮನೆ ಬಾಗ್ಲಕ್ ಬಂದೇ ಬರ್ತಾರೆ. ಅವ್ರ ಮನೆಯವ್ರ ಮೇಲೆ ಕರುಣೆ ಇಲ್ಲ, ಇನ್ನ ನಮ್ಮನ್ ಬಿಡ್ತಾರ? ಇಲ್ಲಪ್ಪ, ನಾನ್ ಸಾಯಿಲ್ಲಪ್ಪ. ಏನ್ ಮಾಡ್ತೀರಾ, ಏನ್ ಮಾಡಕ್ ಆಗತ್ತೆ? ಫಸ್ಟ್ ಆಫ್ ಆಲ್ ಒಂದು, ನಾವ್ ಈ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅಗಸ್ಯ ಈ ಮನೆ ಬಿಟ್ಟು ಹೋಗ್ಬೇಕು. ಮಾವ ಅಗಸ್ಯನಂತೂ ಮನೆ ಬಿಟ್ಟು ಹೊರಗಡೆ ಕಳ್ಸಲ್ಲ. ಇಂದ್ರಾಣಿ ಅಗಸ್ಯನ ಹುಡ್ಕೊಂಡು ಈ ಮನೆಗ್ ಬಂದೇ ಬರ್ತಾಳೆ. ಮನೆ ಬಿಟ್ಟು ಹೋಗ್ತೀರಾ? ನಾನ್ ಯಾಕೆ ಹೋಗ್ಲಿ, ನಾನ್ ಎಲ್ಲೂ ಹೋಗಲ್ಲ. ಹಾಗಾದ್ರೆ ಇಂದ್ರಾಣಿ ಮನೆಗ್ ಬರ್ತಾಳೋ ಇಲ್ವೋ ಅನ್ನೋದಲ್ಲ ಪ್ರಶ್ನೆ, ಯಾವಾಗ ಬರ್ತಾಳೆ ಅನ್ನೋದು ಪ್ರಶ್ನೆ. ಆಯ್ತಾ ಇರಿ. ನಿಂತ್ಕೊಳ್ರ, ನಾವ್ ಹೀಗ್ ಗುಂಪ್ ಕಟ್ಕೊಂಡು ಹೋದ್ರೆ ನಾವು ಕೈಲಾಶ್ನ ಹಿಡಿಯೋ ಮುಂಚೆ ಅವ್ನ್ ನಮ್ಮನ್ನೆಲ್ಲ ನೋಡ್ ತಪ್ಕೊಂಡ್ಬಿಡ್ತಾನೆ. ಏಯ್, ನೀವಿಬ್ರು ಕಾರ್ ಹತ್ರ ಹೋಗ್ರು, ನಾವು ಮಾತ್ರ ಒಳಗಡೆ ಹೋಗ್ತೀವಿ. ನಾನೇನಾದ್ರೂ ಇದ್ರೆ ನಿಮಗ್ ಫೋನ್ ಮಾಡ್ತೀನಿ, ಅವಾಗ ಒಳಗಡೆ ಬನ್ನಿ, ನಡೀರಿ. ಇದೆಲ್ಲ ಬೇಕಣ್ಣ, ಒಂದ್ಸಲ ಯೋಚನೆ ಮಾಡಿ ನೋಡಿ. ಅಲ್ಲ, ಎಲ್ಲದಕ್ಕೂ ಮಧ್ಯದಲ್ಲಿ ಕಲ್ ಹಾಕಕ್ ಬರ್ಬೇಡ ನೀನು. ಅಣ್ಣ, ಕಲ್ಲಾಗ್ತಲ್ಲ ನಾನು, ನಾವೇ ಹೋಗಿ ನಾವೇ ಸಿಕ್ಕಾಕೊಂಡ್ಬೇಕಾ? ಅವ್ರಿಗೆ ಗೊತ್ತಾಗುತ್ತೆ, ನೀನ್ ಹೇಳ್ತೀಯ. ಅಯ್ಯೋ ಅಣ್ಣ, ನಾನ್ ಯಾಕಣ್ಣ ಹೇಳಿ? ಮತ್ತೆ ತೆಪ್ಪಗೆ ಬಾಯಿ ಮುಚ್ಕೊಂಬಾ. ಇಲ್ಲಿ ದುರ್ಗಾ ಅಂತ ಒಂದ್ ಬಾಡಿ ಬಂದಿರ್ಬೇಕಲ್ಲ. ನೀವ್ ಯಾರು? ಅದೆಲ್ಲ ಯಾಕೆ ನಿಮ್ಗೆ? ಮೊದ್ಲು ಬಾಡಿ ಎಲ್ಲಿದೆ ಹೇಳಿ. ಅವ್ರ ಬಾಡಿನ ಅವ್ರ ಮನೆಯವ್ರು ಬಂದು ಕ್ಲೈಮ್ ಮಾಡಾಯ್ತು. ಅತ್ತೆ ಒಂದ್ ನಿಮಿಷ, ಯಾಕೆ ಸುಳ್ಳು ಹೇಳಿದ್ರಿ ಅತ್ತೆ? ಹೌದಕ್ಕ, ದುರ್ಗನ್ ಸಾವಿಗೆ ಕಾರಣ ಯಾರು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಆದ್ರೆ ಯಾಕಕ್ಕ ಮುಚ್ಚಿಟ್ಟೆ? ಮನೆ ಉಳ್ಸಕ್ಕೋಸ್ಕರ. ಏನು ಮನೆ ಉಳ್ಸ್ಕೊಳಕ್ಕ? ಸ್ವಲ್ಪ ಯೋಚನೆ ಮಾಡಿ, ದುರ್ಗನ್ ಸಾವಿಗೆ ಬೇರೆ ಯಾರೋ ಕಾರಣ ಅಂತ ನಾ ಪೊಲೀಸ್ ಹತ್ರ ಹೇಳಿದ್ರೆ ಅವ್ರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಂದ್ರಾಣಿ ಮನೆಯವ್ರಿಗೆ ಸ್ವಲ್ಪ ಸುಳಿವು ಸಿಕ್ತರೆ, ಇದರ ಹಿಂದೆ ನಾವಿದ್ದೀವಿ ಅಂತ ಗೊತ್ತಾದ್ರೆ ಇಂದ್ರಾಣಿ ಮನೆ ಬಾಗಿಲಿಗೆ ಬಂದ್ಬಿಡ್ತಾನೆ. ಸಂತೋಷ್, ನಿನ್ನ ಸಾಯಿಸೋಕೆ ಅದಕ್ಕೆ ಸುಳ್ಳು ಹೇಳ್ದೆ. ದುರ್ಗ ಈಗ ಅನ್ಯಾಯವಾಗಿ ಹೋಗ್ಬಿಟ್ಲಲ್ಲ ಅಂತ ನಂಗೂ ದುಃಖ ಆಗ್ತಾ ಇದೆ. ಆದ್ರೆ ನನ್ ಸುಳ್ಳು ಹೇಳ್ದೆ ಇದ್ರೆ ಇಂದ್ರಾಣಿ ಮನೆ ಬಾಗ್ಲವರೆಗೂ ಬಂದ್ಬಿಟ್ಟಿರೋಳು. ಸಂಕಟ ಆಗತ್ತೆ ಅಕ್ಕ, ಪಾಪ ದುರ್ಗ ನಮಗೋಸ್ಕರ ಅವಳು ಪ್ರಾಣನೇ ಕೊಟ್ಬಿಟ್ಲು. ಬೆನ್ನು
ಅಯ್ಯಪ್ಪ ಅಮ್ಮ ಬೆನ್ನೋತಿದೆ. ಏನಾಯ್ತತೆ, ಯಾಕೆ ಬೆನ್ನೋ? ಏನೋ ನೀನ್ ಕೇಳ್ತಿದೀಯಲ್ಲ ಅಂತ ಹೇಳ್ತೀನಿ ಶ್ರವಣ್. ನೀ ದುರ್ಗಾ ಹೋದಾಗಿಂದ ನನಗೆ ಎಷ್ಟು ಕೆಲಸ ಆಗ್ಬಿಟ್ಟಿದೆ ಗೊತ್ತಾ? ಈ ಮನೇಲಿ ಬೆನ್ನೆಲ್ಲ ಬಿದ್ದು ಹೋಗೋಗಾಗ್ತಿದೆ ಗೊತ್ತಾ? ಅಂತದೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಒಂದೆರಡು ಹೆಜ್ಜೆ ಇಡ್ತಿದ್ದಾಗೆ ಸುಸ್ತು ಅಂತ ಸುಮ್ಮನೆ ಆಗ್ಬಿಡ್ತೀರ. ಅದು ಅಲ್ದೆ ಕಿಟ್ಟಿ ಪಾರ್ಟಿ ಮಣ್ಣು ಮಸಿ ಅಂತ ಮನೇಲೇ ಇರಲ್ಲ. ನೀವ್ ಹೇಳ್ತೀರಾ ಅಷ್ಟೊಂದು ಸುಳ್ಳು, ನನ್ ಕೈಲೂ ತಡ್ಕೊಳಕ್ ಆಗಲ್ಲ. ಈ ಮನೆ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ನೀವೇನು ಕೆಲಸ ಮಾಡಲ್ಲ ಅಂತ. ಓ ಲಾವಣ್ಯ, ಆವಾಗಿಂದ ನೋಡ್ತಾನೆ ಇದ್ದೀನಿ ಟಿವಿನಲ್ಲಿ ಹಾವು ಚಳಿ ನೋಡ್ಕೊಂಡು ಕೂತ್ಕೊಂಡಿದೀಯಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅತ್ತೆ, ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೀನಿ ಹಾವಿನ ಬಗ್ಗೆ. ಒಂದು ಜಾತಿ ಹಾವಿದೆಯಂತೆ, ಅದ್ರ ವಿಷಕ್ಕೆ ತುಂಬಾ ಶಕ್ತಿ ಇದೆಯಂತೆ. ಒಂದು ಸ್ವಲ್ಪ ಕೊಟ್ರೆ ಸಾಕಂತೆ, ಸತ್ತೇ ಹೋಗ್ತಾರಂತೆ. ಮಾವ ಬರ್ತೀರಾ ಊರ್ ಕಡೆ ಹೋಗ್ಬರೋಣ? ಏನೋ ಬಹಳ ಖುಷಿಯಾಗಿದೆಯಾ, ಏನ್ ಸಮಾಚಾರ? ಇನ್ನೇನ್ ಮಾವ, ಸತ್ಲಲ್ಲ ನಾನು ಹೆಂಡ್ತಿ. ಒಂಥರ ಮನ್ಸಿನ ನೆಮ್ಮದಿ ಆಯ್ತು. ನಿನ್ನಂತ ಗಂಡ ಎಲ್ಲ ಹೆಣ್ಮಕ್ಳಿಗೆ ಸಿಗ್ಬೇಕು ಬಿಡು. ಅದಿರ್ಲಿ, ಏನ್ ಕೆಲಸ ಊರಲ್ಲಿ? ಮತ್ತೆ ಮದ್ವೆ ಆಗೋಣ ಅಂತ. ಯಾವ್ದಾದ್ರು ಹೆಣ್ಣಿದ್ಯಾ ನೋಡ್ಕೊಂಡ್ ಬರೋಣ ಬನ್ನಿ ಊರಲ್ಲಿ. ಮದ್ವೆನಾ ನಿನಗ? ಹೂಮವ್ವ ಇನ್ನು ಚಿಕ್ಕ ವಯಸ್ಸು ನಂಗೆ. ಯಾವ್ದಾದ್ರು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಂಡು ಅವಳ ಜೊತೆನೂ ಲೆಟ್ಟ ಸಂಸಾರ ಮಾಡಿದೆ, ಅವಳನ್ನ ಓಡೋಗಂಗ್ ಮಾಡಿ ಅವಳನ್ನ ಕೊಲೆ ಮಾಡಿ ನೀನ್ ದೊಡ್ಡ ಗಂಡಸು ಅನಿಸ್ಕೋಬೇಕು ಅಲ್ಲ? ಅಮ್ಮ ನಿನ್ ಜನ್ಮಕ್ಕೆ ನಾಚಿಯಾಗಲ್ವೇನೋ ನಿನಗೆ? ಯಾವ್ದಾದ್ರೂ ಒಂದ್ ಕೆಲ್ಸ ನೆಟ್ಟಗ್ ಮಾಡಿದ್ಯಾ ನೀನು? ಆ ವೈದೇಹಿ ಗಂಡನ್ ಹಿಡ್ಕೊಂಡ್ ಬಾ ಅಂತಂದ್ರೆ ಅದನ್ ಬಿಟ್ಟು ಪಾಪದ ಹೆಂಗ್ಸು ಅವಳು ಹಿಡ್ಕೊಂಡು ಹೋಗಿ ಕೊಲೆ ಮಾಡ್ಬಿಟ್ಟು ಏನ್ ರೀರ ಹೀರೋ ಕಂಠೀರೋ ಒಂಥರ ಪೋಸ್ ಕೊಡ್ತಿದ್ಯಾ? ನಾಚಿಕೆಯಬೇಕು ನಿನ್ ಜನ್ಮಕ್ಕೆ. ಹಿಡಿದಿದ್ನಲ್ಲಮ್ಮ ಕೈಲಾಶ್ನ, ಏನು ಪ್ರಯೋಜನ? ಸಾಯ್ಲಿಲ್ವಲ್ಲ ಅವನು, ಬದುಕಿದ್ದಾನೆ. ಆ ವೈದೇಹಿ ಗಂಡನು ಮಗನು ಈ ಇಂದ್ರಾಣಿ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇಲ್ಲದೆ ಓಡಾಡ್ಕೊಂಡಿದಾರಲ್ಲೋ. ಯೋಚನೆ ಮಾಡ್ಬೇಡಮ್ಮ, ಮತ್ತೆ ಹಿಡಿತೀನಿ ಅವನನ್ನ. ಒಂದ್ಸಲ ಹಿಡಿದಿದ್ದೆ, ಇನ್ನೊಂದ್ಸಲನು ಹಿಡ್ದೆ ಹಿಡಿತೀನಿ. ಏಳು, ಎಂಟು, ಒಂಬತ್ತು, ಹತ್ತು. ನನ್ಕೇಲ್ ಆಗ್ತಿಲ್ಲ ಶ್ರವಣ. ಆಗಲ್ಲ ಅಂದ್ರೆ ಹೆಂಗೆ ಅತ್ತೆ? ಮಾಡಿ ಮಾಡಿ, ಇನ್ನೂ ಹತ್ತು ಬಸ್ಕಿ ಇದೆ, ಹೊಡಿರಿ. ಆಗ್ತಿಲ್ಲಪ್ಪ, ಕರಳೆಲ್ಲ ಗಂಟ್ಲು ಬಂದಂಗ ಅನ್ಸ್ಬಿಟ್ಟಿದೆ. ಆಗ್ತಿಲ್ಲ ಶ್ರವಣ್. ಸುಮ್ಮನೆ ಬಿಲ್ಡಪ್ ತಗೊಂಡ್ರಲ್ಲ ಅತ್ತೆ, ನಾನು ಹೇಳಿಲ್ವಾ ನಿಮ್ಗೆ ನಿಮ್ ಪ್ಲಾನು ವರ್ಕ್ ಆಗಲ್ಲ ಅಂತ? ನೋಡಿ ಈಗ ಇಂಥ ಏಜ್ ಅಲ್ಲಿ ಬಸ್ಕಿ ಹೊಡೆಯ ಪರಿಸ್ಥಿತಿ ಬಂದಿದೆ ನಿಮ್ಗೆ. ಸುಮ್ನೆ ನಗ್ಬೇಡ ಶ್ರವಣ್, ನೀನೇನೋ ಭಾರಿ ಗಂಧಾರಿ ಕೆಲಸ ಮಾಡ್ರೋ ಅಂತಾರ? ಏನೋ ದೊಡ್ಡ ಕೊಚ್ಕೋತಾ ಇದ್ದೆ ಅಗಸ್ತನ್ಗೆ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಏನ್ ಮಾಡ್ದೆ? ಹಂಗ್ ನೋಡಕ್ ಹೋದ್ರೆ ಇಂಚಿರ ನಿನ್ಗೆ ಚಳ್ಳೆ ಹಣ್ಣು ತಿನ್ಸ್ತಾ ಇದ್ದಾಳೆ, ನೀನು ಆರಾಮಾಗಿ ಒಂದೊಂದೇ ತಿಂತಾ ಇದೀಯ ಅಲ್ವಾ? ಇಂಚಿರ ನೀನಾ? ನಾ ಯಾರೋ ಅಂದ್ಕೊಂಡೆ. ನೋಡು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು, ಇನ್ ನೀವು ಹೊರಡು ಅಂತಂದ್ರೆ ಹೊರಡೋದೆ. ಯಾಕಿಂಚರ ಹಾಗೆ ನೋಡ್ತಿದ್ಯಾ? ನಾನು ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ. ನಾನ ಸುಳ್ಳ ಇಲ್ವಲ್ಲ ಇಂಚರ. ನಾನ್ ಬಂದಾಗ ಏನೋ ಯೋಚನೆ ಮಾಡ್ತಿದ್ದೆ, ನನ್ನ ನೋಡಿದ ತಕ್ಷಣ ಏನು ಆಗೇ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ಯಾ? ಅಷ್ಟು ಅರ್ಥ ಆಗಲ್ವಾ ನನಗೆ ನಿನ್ ಮಗಳು ನಾನು? ಮನೆಗೆ ಬಂದಾಗಿಂದ ಯೋಚನೆ ಮಾಡ್ತಾನೆ ಇದೀಯಾ, ನಾನು ನೋಡ್ತಾನೆ ಇದ್ದೀನಿ,
ಹೇಳಮ್ಮ ಏನಾಯ್ತು ಅಂತ.